ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಈ ಎಪಿಸೋಡ್ ಆರಂಭಿಸೋದಕ್ಕಿಂತ ಮೊದಲು ಸಿಎಂ ಸಾಹೇಬ್ರೆ ತನ್ನನ್ನು ಸಾರು ಅಂತ ಕರೀತಾರೆ ಎಂದು ಡಿವೈಎಸ್ಪಿ ಒಬ್ಬರಿಗೆ ಗದರುವ ಈ ಮಾತನ್ನೊಮ್ಮೆ ಕೇಳಿಸಲೇಬೇಕು. ಹೀಗೆ ಮಾತಾಡಿರುವ ವ್ಯಕ್ತಿ ಸ್ಯಾಂಟ್ರೋ ರವಿ. ಇದು ಆತನದ್ದೇ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಡಿವೈಎಸ್ಪಿ ರ್ಯಾಂಕ್ ನ ಅಧಿಕಾರಿ ತನಗೊಂದು ಟ್ರಾನ್ಸ್ಫರ್ ಮಾಡಿಸಿಕೊಡುವಂತೆ ಈ ಸ್ಯಾಂಟ್ರೋ ರವಿಯನ್ನ ಕೇಳ್ತಾ ಇದ್ರೆ, ಏನ್ರಿ ಸಿಎಂ ನಂಗೆ ಸಾರ್ ಅಂತಾರೆ, ಒಬ್ಬ ಡಿವೈಎಸ್ಪಿ ನೀವು ಹೀಗೆ ಮಾತಾಡ್ತೀರಿ ಅಂತ ಅವರ ಕೈಯಲ್ಲೇ ಸಾರಿ ಹೇಳಿಸಿಕೊಳ್ಳುವಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದ್ರೆ ಈ ದೊಡ್ಡ ಮನುಷ್ಯ ಹೇಗಿರ್ಬೇಡ ಹೇಳಿ. ಆತನ ನೆಟ್ವರ್ಕ್ ಏನು, ಆತನ ಕತೆ ಏನಿರಬೇಕು, ದೇವಲೋಕದಿಂದ ಒಂದು ವೇಳೆ ದೇವೇಂದ್ರ ಏನಾದರೂ ಧರೆಗಿಳಿದು ಬಂದರೂ ಈ ರೇಂಜ್ಗೆ ಬಿಲ್ಡಪ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ದೊಡ್ಡದಾಗಿ ಆಫ್ಟರ್ ಆಲ್ ಒಬ್ಬ ಡಿವೈಎಸ್ಪಿ ಹಿಂಗೆ ಮಾತಾಡ್ತೀರಾ ಅಂತ ಗದರ್ತಾನೆ. ಮೈ ಮೇಲೆ ನಿಜಕ್ಕೂ ಖಾಕಿ ಹಾಕೊಂಡು ಹಾಕಿರುವ ಖಾಕಿಗೆ ನಿಯತ್ತಾಗಿರುವ ಯಾವುದೇ ಅಧಿಕಾರಿ ಆಗಿದ್ರೂ ಈತನನ್ನ ಕಾನೂನಿನ ಪ್ರಕಾರ ಒದ್ದು ಒಳಗೆ ಹಾಕೋದಿಕ್ಕೆ 5 ನಿಮಿಷ ಕೂಡ ಬೇಕಿಲ್ಲ. ಆದ್ರೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಸಿಗ್ತೀನಿ ಅಂತ ಒಳ್ಳೆ ಮಿನಿಸ್ಟರ್ ರೇಂಜ್ ನಲ್ಲಿ ಬಿಲ್ಡ್ ಅಪ್ ಕೊಡುವ ಈತ ಒಬ್ಬ ನಟೋರಿಯಸ್ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಂತ ಆರೋಪಿ. ITP ಆಕ್ಟ್ ನ ಸೆಕ್ಷನ್ ಗಳನ್ನ ಈತ ತನ್ನ ಎದೆಯ ಮೇಲಿನ ಮೆಡಲ್ ಗಳಂತೆ ಧರಿಸಿಕೊಂಡಿದ್ದಾನೆ. ಆ ಸ್ವರೂಪದಲ್ಲಿ ಈತನ ವಿರುದ್ಧ ವೇಶ್ಯಾವಾಟಿಕೆ ದಂಧೆಗೆ ಸಂಬಂಧಿಸಿದ ಕೇಸ್ಗಳು ದಾಖಲಾಗಿತ್ತು. ಇಂತಹ ವೇಶ್ಯಾವಾಟಿಕೆ ದಂಧೆ ನಡೆಸುವ ವ್ಯಕ್ತಿಗೂ ರಾಜಕೀಯ ನಾಯಕರಿಗೂ ಎಲ್ಲೆಂದೆಲ್ಲಿಗೆ ಸಂಬಂಧ, ಯಾವ ಸ್ವರೂಪದ ನೆಟ್ವರ್ಕ್ ಅನ್ನ ಈತ ಹೊಂದಿದ್ದಾನೆ, ಇವನ ಮೇಲೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದೇಕೆ, ಪ್ರತಿಪಕ್ಷ ಕಾಂಗ್ರೆಸ್ ದೂರ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ, ಸರ್ಕಾರದ ಸಚಿವರಿಗೂ ಈತನಿಗೂ ಇರುವಂತಹ ನಂಟು ಏನು ಅನ್ನೋದನ್ನ ಈ ಎಪಿಸೋಡ್ ನಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಈ ಸ್ಯಾಂಟ್ರೋ ರವಿಯದ್ದು ವೇಶ್ಯಾವಾಟಿಕೆ ದಂಧೆಯೇ ಮೂಲ ಬಿಸ್ನೆಸ್. ಈತನ ಒರಿಜಿನಲ್ ಬಿಸ್ನೆಸ್ ವೇಶ್ಯಾವಾಟಿಕೆ ದಂಧೆ. 2004 ಈತನ ವಿರುದ್ಧ ಮೈಸೂರಿನಲ್ಲಿ ದಾಖಲಾದ ಮೊದಲ ಕೇಸ್ ವೇಶ್ಯಾವಾಟಿಕೆ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಿಸಿರುವಂಥದ್ದು. ಈತನಿಗೆ ಸ್ಯಾಂಟ್ರೋ ರವಿ ಅಂತ ಹೆಸರು ಬಂದಿರುವಂಥದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ಸ್ಟೋರಿ. ವೇಶ್ಯಾವಾಟಿಕೆ ದಂಧೆಗೆ ತಳ್ಳೋದಿಕ್ಕೆ ಈತ ಸ್ಯಾಂಟ್ರೋ ಕಾರಿನ ಮೂಲಕ ಹೆಣ್ಣು ಮಕ್ಕಳನ್ನು ಸರಬರಾಜು ಮಾಡ್ತಾ ಇದ್ದ. ಹೀಗಾಗಿ ಈತ ಸ್ಯಾಂಟ್ರೋ ರವಿ ಅಂತೇಳಿ ಕರೆಸ್ಕೊಳ್ತಾನೆ. ಇದು ಆರಂಭದ ದಿವಸಗಳ ಕತೆ. 2004 ರಿಂದ 2014 ರವರೆಗೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಈತ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾನೆ. ಇಂತಹ ವ್ಯಕ್ತಿ ತನ್ನನ್ನು ಸಿಎಂ ಸಾಹೇಬ್ರೆ ಸಾರು ಅಂತ ಕರೀತಾರೆ ಅಂತ ಒಬ್ಬ ಡಿವೈಎಸ್ಪಿಗೆ ಗದರ್ತಾನೆ ಅಂದರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅರಿವಿಗೆ ಬಂದ್ಬಿಡುತ್ತೆ. ನಿಮ್ ಕೆಲಸ ಆಗ್ಬೇಕು, ನಾನು ಮಾಡ್ಕೊಡ್ತೀನಿ. ಕೆಲಸ ಆಗ್ಬೇಕು, ನಾನು ನಿಮ್ಗೆ ಸಾರ್ ಅಂತ ಮಾತಾಡ್ತಾ ಇದ್ದೀನಿ, ನಿಮ್ಮ ಬಾಯಿ ಸಾರ್ ಅಂತ ಬರ್ಬೇಕು. ನಾನ್ ಸಿಎಂ ಗೆ ಹೊಂದ್ಕೊಂಡಿದೀನಿ, ನಾನು ಮಾತಾಡೋದ್ ಅರ್ಥ ಮಾಡ್ಕೊಳ್ರಿ. ಸಿಎಂ ನನಗೆ ಮಾತಾಡ್ತಾರೆ, ನೀವೇನ್ರಿ ಕಾಲ DSP ನೀವ್ರಿ. ಇದು ಕೇವಲ ಒಂದು ಆಡಿಯೋ ಮಾತ್ರ ಅಲ್ಲ, ಇಂತಹ ಇನ್ನೂ ಒಂದು ಆಡಿಯೋ ನಮ್ಮ ಬಳಿಯೂ ಇದೆ. ಅದರಲ್ಲೂ ಸ್ಯಾಂಟ್ರೋ ರವಿ ಇನ್ನೊಬ್ಬ ಪೊಲೀಸ್ ಅಧಿಕಾರಿಯ ಜೊತೆಗೆ ವರ್ಗಾವಣೆಯ ಡೀಲ್ ಬಗ್ಗೆ ಮಾತಾಡ್ತಾನೆ ಮತ್ತು ಅದಕ್ಕಾಗಿ ಕೋಡ್ ವರ್ಡ್ಗಳನ್ನು ಬಳಸಿ ಇಂತಿಷ್ಟು ದುಡ್ಡು ಆಲ್ರೆಡಿ ಅಡ್ವಾನ್ಸ್ ಆಗಿ ಪೇಮೆಂಟ್ ಆಗಿದೆ ಅಂತಲೂ ಕೂಡ ಸ್ಯಾಂಟ್ರೋ ರವಿ ಹೇಳ್ಕೊಂಡಿದ್ದಾನೆ. ಇಷ್ಟೆಲ್ಲ ಇರುವ ಸ್ಯಾಂಟ್ರೋ ರವಿ ಹೋಮ್ ಮಿನಿಸ್ಟರ್ ಆರ್ಗ ಜ್ಞಾನೇಂದ್ರ ಅವರ ಜೊತೆಗೆ ತೆಗೆಸಿಕೊಂಡಿರುವಂತಹ ಫೋಟೋಗಳು ಕೂಡ ಈಗ ವೈರಲ್ ಆಗಿದೆ. ಇಷ್ಟಕ್ಕೂ ಇದೇ ಸ್ಯಾಂಟ್ರೋ ರವಿಯ ಜೊತೆಗೆ ವಿವಾಹವಾಗಿದ್ದ ರಶ್ಮಿ ಇದೇ ವರ್ಷದ ಜನವರಿ ಎರಡರಂದು ಮೈಸೂರಿನ ಪೊಲೀಸ್ ಠಾಣೆಯೊಂದರಲ್ಲಿ ದೂರು ದಾಖಲಿಸಿದ್ದಾಳೆ. ಅದರಲ್ಲಿ ಜಾತಿ ನಿಂದನೆ, ಅತ್ಯಾಚಾರ, ಕೊಲೆ ಬೆದರಿಕೆಯ ಸೆಕ್ಷನ್ಗಳು ಸೇರಿದಂತೆ ಇನ್ನೂ ಹಲವು ITC ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿದೆ. ಹಾಗಿದ್ರು ದೇಶದಲ್ಲಿ ಸೆಕ್ಷನ್ 376 ಅಂದರೆ ಅತ್ಯಾಚಾರ ಪ್ರಕರಣ ಅಂದರೆ ಬಹಳ ದೊಡ್ಡದಾದಂಥ ಕೇಸ್, ಹಾಗೆಯೇ ಜಾತಿ ನಿಂದನೆಯೂ ಕೂಡ.
ಇಂತಹ ಪ್ರಕರಣ ದಾಖಲಾದರೂ ಕೂಡ ಈತ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಬಹುಶಃ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯ ಏಜೆಂಟ್ ಎನ್ನುವ ಕಾರಣಕ್ಕೋ ಏನೋ ಸ್ಯಾಂಟ್ರೋ ರವಿಯ ಪತ್ತೆನೇ ಇಲ್ಲ. ಇದರ ನಡುವೆ ಕಾಂಗ್ರೆಸ್ ನಾಯಕರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಸ್ಯಾಂಟ್ರೋ ರವಿಯ ನೆಟ್ವರ್ಕ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ದುಡ್ಡಿನ ಕಂತೆ ಕಂತೆಯ ಮುಂದೆ ಕೂತು ಈತ ಫೋಸ್ ಕೊಟ್ಟಿರುವ ಫೋಟೋ ಕೂಡ ಸೇರ್ಕೊಂಡಿದೆ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರ ಜೊತೆಗೆ ಬಹಳ ಡೀಪ್ ಡಿಸ್ಕಷನ್ ನಲ್ಲಿರುವ ಫೋಟೋ ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಇಲ್ಲಿ ನೇರವಾಗಿ ಜ್ಞಾನೇಂದ್ರ ಅವರಿಗೆ ಸ್ಯಾಂಟ್ರೋ ರವಿ ಜೊತೆಗೆ ನೆಟ್ವರ್ಕ್ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅವರಿಗೆ ನೇರ ಪರಿಚಿತ ಹೌದು ಅಲ್ಲೋ ಗೊತ್ತಿಲ್ಲ. ಆದರೆ ಇಂತಹ ಫೋಟೋಗಳು ಈ ಸ್ವರೂಪದ ದಂಧೆ ನಡೆಸುವವರ ಪಾಲಿಗೆ ದೊಡ್ಡ ಐಡಿ ಕಾರ್ಡ್ಗಳಾಗಿ ಬಳಕೆಗೆ ಬರ್ತವೆ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು. ಇಂತಹ ಫೋಟೋ ಮುಂದಿಟ್ಟು ಈ ಸ್ಯಾಂಟ್ರೋ ರವಿ ದಂಧೆ ನಡೆಸಿರುವ ಸಾಧ್ಯತೆ ಸ್ಪಷ್ಟವಾಗಿದೆ. ಆಡಿಯೋ ಕ್ಲಿಪ್ಪಿಂಗ್ನಲ್ಲಿರುವ ಆತನ ದುರಹಂಕಾರಕ್ಕೂ ಇಂತಹ ಫೋಟೋಗಳೇ ಕಾರಣ ಅನ್ನೋದರಲ್ಲಿ ಅನುಮಾನ ಬೇಕಿಲ್ಲ. ಗೃಹ ಸಚಿವರು ಮಾತ್ರವಲ್ಲದೆ ಸಾಲು ಸಾಲು ಸಚಿವರ ಜೊತೆಗೆ ಈ ಸ್ಯಾಂಟ್ರೋ ರವಿಯ ಫೋಟೋಗಳಿವೆ. ಇಷ್ಟೊಂದು ಸಚಿವರ ಜೊತೆಗೆ ಫೋಟೋಗೆ ಪೋಸ್ ಕೊಡ್ತಾನೆ, ಹೂಗುಚ್ಛ ನೀಡುವ ಈ ವೇಶ್ಯಾವಾಟಿಕೆ ದಂಧೆಯ ಆರೋಪಿಗೆ ರಾಜಮರ್ಯಾದೆ ಸಿಗುವಂಥದ್ದು ಹೇಗೆ? ನಿಯತ್ತಾಗಿ ದುಡಿಯುವ ಸಾಮಾನ್ಯ ಜನರಿಗೆ ಇಂತಹ ಅವಕಾಶ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಂದಾದರೂ ಸಿಗುತ್ತಾ ಅನ್ನೋದನ್ನು ಒಮ್ಮೆ ನೀವೇ ಯೋಚಿಸಿ. ಇಲ್ಲಿ ಸಿಎಂ ನನಗೆ ನೇರ ಪರಿಚಯ ಎಂದಿರುವ ಸ್ಯಾಂಟ್ರೋ ರವಿಯ ಮಾತನ್ನೇ ಮುಂದಿಟ್ಟುಕೊಂಡು ನಿಮ್ಮ ಪುತ್ರ ಸ್ಯಾಂಟ್ರೋ ರವಿಗೆ ಸ್ವೀಟ್ ಬ್ರದರ್ ಆಗಿರುವುದು ಹೇಗೆ ಎನ್ನುವ ಪ್ರಶ್ನೆಯನ್ನು ಕಾಂಗ್ರೆಸ್ ಪಕ್ಷ ಸಿಎಂ ಬೊಮ್ಮಾಯಿಯವರಿಗೆ ಟ್ವೀಟ್ ಮೂಲಕವಾಗಿ ಕೇಳಿದೆ. ಇಲ್ಲಿ ಸ್ವೀಟ್ ಬ್ರದರ್ ಎಂಬ ಪದಕ್ಕಿರುವ ಅರ್ಥವನ್ನು ವಿವರಿಸುವಂತಹ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ಕುಮಾರಸ್ವಾಮಿಯವರಿಗೂ ಇದೇ ಸ್ಯಾಂಟ್ರೋ ರವಿ ಮೇಲೆ ಅಷ್ಟೊಂದು ಸಿಟ್ಟಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ನಿಮಗೆ ವಿವರಿಸಲೇಬೇಕು. ಇಲ್ಲೇ ಇರುವಂಥದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾತು, ಆ ಮಾಹಿತಿಯನ್ನು ನಾವು ನೋಡಬೇಕು. ಯಾಕಂದರೆ ಕುಮಾರಸ್ವಾಮಿಯವರು ಆಡಿದ್ದಂತಹ ಆ ಮಾತನ್ನು ನೀವು ಮತ್ತೆ ನೆನಪು ಮಾಡಿಕೊಳ್ಳೇಬೇಕು. ಬಹುಶಃ ನಿಮಗೆ ಈ ಮಾತು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಮರೆತಿದ್ರೆ ಅದನ್ನು ನಾನು ನೆನಪು ಮಾಡಿಕೊಡ್ತೀನಿ. 2019ರಲ್ಲಿ ತಮ್ಮ ಸರ್ಕಾರದ ಪತನಕ್ಕೂ ಮೊದಲು ಸುಮಾರು 5-6 ತಿಂಗಳಿಗೆ ಮೊದಲು ಕುಮಾರಸ್ವಾಮಿಯವರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡ್ತಾ ನನ್ನ ಸರ್ಕಾರವನ್ನು ಕೆಡುವುದಕ್ಕೆ 4 ಮಂದಿ ಕ್ರಿಮಿನಲ್ಗಳು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದರು. ಒಬ್ಬ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು ಅಂದು ಮಾಧ್ಯಮದ ಎದುರುಗಡೆ ಆಡಿರುವಂತಹ ಆ ಮಾತಿದೆಯಲ್ಲ, ಅದು ಅಸಹಾಯಕತೆಯಿಂದ ಕೂಡಿತ್ತು ಅನ್ನೋದರಲ್ಲಿ ಅನುಮಾನ ಬೇಡ. ಯಾಕಂದರೆ ಯಾವುದೇ ಒಬ್ಬ ಸಿಎಂ ಅಂಥದ್ದೊಂದು ಬೆಳವಣಿಗೆ ನಿಜಕ್ಕೂ ನಡೀತಾ ಇತ್ತು ಅಂತೇಳಿ ಆದರೆ ಅದರ ಬಗ್ಗೆ ಅವ್ರಿಗೇನಾದರೂ ಖಚಿತ ಮಾಹಿತಿ ಇತ್ತು ಅಂತೇಳಿ ಏನಾದರೂ ಆದರೆ ಅವರು ಮೊದಲೇನು ಮಾಡಬೇಕಿತ್ತು, ಅದಕ್ಕಾಗಿ ಅವರ ನಡೆಸುವಂತಹ ಪ್ರಯತ್ನಗಳನ್ನು ಬಯಲುಗೆಳೆದು ಅಂಥವರನ್ನು ಸೆರೆ ಹಿಡಿಬೇಕಾಗಿತ್ತು. ಸರ್ಕಾರವನ್ನು ಕೆಡುವ ಪ್ರಯತ್ನವನ್ನು ಕ್ರಿಮಿನಲ್ಗಳು ಮಾಡ್ತಾ ಇದ್ದಾರೆ ಅಂತೇಳಿ ಅದು ಬಿಟ್ಟು ಮಾಧ್ಯಮದ ಎದುರು ಆ ರೀತಿಯಾಗಿ ಹೇಳ್ಕೊಂಡಿರುವಂಥದ್ದು ಒಬ್ಬ ಮುಖ್ಯಮಂತ್ರಿಯ ದೌರ್ಬಲ್ಯವನ್ನು ಕೂಡ ತೋರಿಸಿತ್ತು. ಅದೇನೇ ಇದ್ರೂ ಅಂದು ಕುಮಾರಸ್ವಾಮಿ ಹೆಸರಿಸಿದ್ದ ಆ 4 ಕ್ರಿಮಿನಲ್ಗಳ ಸಾಲಿನಲ್ಲಿನೇ ಈ ಸ್ಯಾಂಟ್ರೋ ರವಿಯೂ ಕೂಡ ಇದ್ದ. ಒನ್ಸ್ ಅಗೇನ್, ವೇಶ್ಯಾವಾಟಿಕೆ ದಂಧೆಯ ಮೂಲಕವಾಗಿನೇ ಕೆಲವು ರಾಜಕಾರಣಿಗಳನ್ನು ಈತ ಬುಟ್ಟಿಗೆ ಹಾಕ್ಕೊಂಡಿದ್ದ ಎಂಬ ಗಂಭೀರ ಆರೋಪ ಕೂಡ ಇಲ್ಲಿ ಸೇರ್ಕೊಂಡಿತ್ತು. ಅದಕ್ಕೆ ಪೂರಕವಾಗಿ ಬಾಂಬೆಗೆ ಹೋಗಿ ತಮ್ಮ ಸರ್ಕಾರ ಕೆಡವಿದ ಶಾಸಕರಿಗೂ ಸ್ಯಾಂಟ್ರೋ ರವಿಗೂ ನಂಟಿತ್ತು ಎಂಬ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಅಲ್ಲಿಗೆ ಹೋಗಿದ್ದ ಶಾಸಕರ ಜೊತೆಗೆ, ಅವರಲ್ಲಿ ಕೆಲವರು ಈಗ ಸಚಿವರೇನಿದ್ದಾರೆ, ಅವರ ಜೊತೆಗೆ ಈತನ ಫೋಟೋಗಳು ಈಗಾಗಲೇ ವೈರಲ್ ಆಗಿದೆ. ಇವೆಲ್ಲ ಆರೋಪಗಳು ಒಂದೆಡೆ ಆದರೆ ಮತ್ತೊಂದೆಡೆ ಮದುವೆಯಾದ ಹೆಂಡತಿನೇ ಪ್ರಕರಣ ದಾಖಲಿಸಿದ್ರು, ಸ್ಯಾಂಟ್ರೋ ರವಿಯನ್ನು ಬಂಧಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕ ಪೊಲೀಸ್ ಅಂದರೆ ದಕ್ಷತೆಗೆ ಹೆಸರು ಪಡೆದಿದೆ. ಆದರೆ ಅದೇ ಖಾಕಿಗೆ ಅವಮಾನ ಮಾಡಿದ ವ್ಯಕ್ತಿಯನ್ನು ರಕ್ಷಿಸುವ ಹುನ್ನಾರ ನಡೆಸ್ತಾ ಇರುವಂಥದ್ದು ಯಾರು? ನಿಜಕ್ಕೂ ರಾಜ್ಯದಲ್ಲಿ ಪೊಲೀಸ್ ವರ್ಗಾವಣೆಯಲ್ಲಿ ಹಾಗಿದ್ರೆ ಸ್ಯಾಂಟ್ರೋ ರವಿಯಂತಹ ಮಿಡ್ಲ್ಮನ್ಗಳು ದಂಧೆಯನ್ನು ನಡೆಸ್ತಾ ಇದ್ದಾರ? ಕಂತೆ ಕಂತೆ ನೋಟಿನ ಮುಂದೆ ಕುಳಿತು ಫೋಟೋಗೆ ಪೋಸ್ ಕೊಡುವ ಸ್ಯಾಂಟ್ರೋ ರವಿಯ ಆದಾಯದ ಮೂಲ ಏನು? ಎಲ್ಲಿಂದ ಈತನಿಗೆ ಇಷ್ಟು ದುಡ್ಡು ಬರುತ್ತೆ? ಇಂತಹ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಸರ್ಕಾರದಿಂದ ನಿಜಕ್ಕೂ ಉತ್ತರ ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಿದೆ. ಹಾಗಂತ ಇವನೊಬ್ಬನೇ ಈ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅಂಥೇಳಿ ಕೂಡ ಅಲ್ಲ, ಇಂತಹ ಹಲವರು ಕಾರ್ಯನಿರ್ವಹಿಸಲು ಇರಬಹುದು. ಅದು ಕೇವಲ ಈಗ ಆಡಳಿತ ನಡೆಸುವ ಒಂದು ಪಕ್ಷಕ್ಕೆ ಮಾತ್ರ ಅಂಟಿರುವ ಆರೋಪ ಕೂಡ ಅಲ್ಲ. ಇಂತಹ ಆರೋಪ ಯಾವುದೇ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ ಆಗ್ಗಾಗ್ಗೆ ಕೇಳಿ ಬರ್ತಾನೆ ಇರುತ್ತೆ, ಧ್ವನಿಯ ಎಬ್ಬಿಸ್ತಾನೆ ಇರ್ತಾರೆ.
ಇವಕ್ಕೆಲ್ಲ ನಿಜಕ್ಕೂ ಫುಲ್ ಸ್ಟಾಪ್ ಹಾಕುವಂತಹ ದಕ್ಷತೆಯನ್ನ ನಮ್ಮ ರಾಜಕೀಯ ನಾಯಕರು ಪ್ರದರ್ಶಿಸುತ್ತಾರ. ಅವರು ಮಾಡಿದ್ರೆ ಮಾತ್ರ ತಪ್ಪು, ನಾವು ಮಾಡಿದ್ರೆ ಸರಿ ಎನ್ನುವ ಚಾಳಿ ನಮ್ಮ ರಾಜಕೀಯ ನಾಯಕರಲ್ಲಿದೆ. ಅದು ಇರೋವರೆಗೂ ಕೂಡ ಇಂತಹ ಗಿರಾಕಿಗಳು ಕಾಲದಿಂದ ಕಾಲಕ್ಕೆ ಅವರು ಸ್ಥಾನಮಾನಗಳನ್ನು ಪಡಿತಾನೆ ಇರ್ತಾರೆ. ವ್ಯಕ್ತಿಗಳು ಬದಲಾಗಬಹುದು, ಆದರೆ ಇಂತಹ ದಂಧೆ ನಡೆಸುವಂಥವರು ಆಗಾಗ್ಗೆ ಕಾಣಿಸ್ಕೊಳ್ತಾನೆ ಇರ್ತಾರೆ. ನಮಸ್ಕಾರ.